ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ನಟ ರಕ್ಷ್ ಕೊಟ್ಟ ಹಣ ಎಷ್ಟು ಗೊತ್ತಾ ಹೌದು ದೇಶಾದ್ಯಂತ ಜನರು ಬಹಳ ಕಷ್ಟದಲ್ಲಿದ್ದಾರೆ ಅಂಥವರಿಗೆ ಇದೀಗ ನಮ್ಮ ಸ್ಯಾಂಡಲ್ವುಡ್ನ ಹಿರಿತೆರೆ ಮತ್ತು ಕಿರುತೆರೆ ಹಾಗೂ ಬಾಲಿವುಡ್ ಚಿತ್ರರಂಗ ಸಹಾಯದ ಹಸ್ತವನ್ನು ನೀಡ್ತಾ ಇದ್ದಾರೆ ಇದೀಗ ಗಟ್ಟಿಮೇಳ ಸೀರಿಯಲ್ ಖ್ಯಾತಿಯ ನಟ ರಕ್ಷ್ ಕೂಡ ಸಹಾಯವನ್ನು ಮಾಡಿ ಮಾನವೀಯತೆಯನ್ನು ತೋರಿದ್ದಾರೆ ಇವರ ಸಾಮಾಜಿಕ ಕಳಕಳಿಗೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ ಹೌದು ಈ ಹಿಂದೆ ಬಾಲಿವುಡ್ನ ಅಕ್ಷಯ್ ಕುಮಾರ್ ಇಪ್ಪತ್ತೈದು ಕೋಟಿ ರತನ್ ಟಾಟಾ ಐನೂರು ಕೋಟಿ ಕ್ರಿಕೆಟಿಗ ಸುರೇಶ್ ರೈನಾ ಸೇರಿ ಬಹಳಷ್ಟು ಸೆಲೆಬ್ರಿಟಿಗಳು ಸಹಾಯವನ್ನು ಮಾಡಿದ್ದಾರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಸುಧಾಮೂರ್ತಿಯಮ್ಮ ಹಾಗೂ ನಟ ಪುನೀತ್ ರಾಜ್ಕುಮಾರ್ ಅವರು ದೇಣಿಗೆಯನ್ನು ನೀಡುವ ಮೂಲಕ ಸ್ಪಂದಿಸಿದ್ದಾರೆ ಜೊತೆಗೆ ಬಿಗ್ ಬಾಸ್ ಸೀಸನ್ ಸೆವೆನ್ ವಿನ್ನರ್ ಶೈನ್ ಶೆಟ್ಟಿ ಕೂಡ ರಾತ್ರಿ ಹಗಲಿನದೇ ಕೆಲಸ ಮಾಡ್ತಾ ಇರುವ ಪೊಲೀಸರಿಗೆ ದಿನಸಿ ಸಾಮಗ್ರಿಗಳನ್ನು ನೀಡಿ ಸಹಾಯವನ್ನು ಮಾಡಿದ್ದಾರೆ ಅದೇ ರೀತಿ ಬೀದಿ ಬೀದಿ ವ್ಯಾಪಾರಿಗಳಿಗೂ ಸಹಾಯ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನಟಿ ದೀಪಿಕಾ ದಾಸ್ ಸಿಎಂ ಪರಿಹಾರ ನಿಧಿಗೆ ಐದು ಲಕ್ಷ ನೀಡುವ ಮೂಲಕ ಹೃದಯ ವೈಶಲ್ಯವನ್ನ ಮೆರೆದಿದ್ದಾರೆ ಇದೀಗ ಕನ್ನಡದ ಮತ್ತೊಬ್ಬ ನಟ ಗಟ್ಟಿಮೇಳ ಸೀರಿಯಲ್ನ ವೇದಾಂತ್ ಅಲಿಯಾಸ್ ರಕ್ಷ್ ಕೂಡ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ ಹಣ ದೇಣಿಗೆಯನ್ನ ನೀಡಿದ್ದಾರೆ ಇವರು ಬರೀ ಮಾತಲ್ಲಿ ಹೇಳದೆ ಸಹಾಯವನ್ನು ಮಾಡಿ ತೋರಿಸಿದ್ದಾರೆ ಈ ಬಗ್ಗೆ ಸ್ವತಃ ರಕ್ಷ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಈ ರೀತಿ ಬರೆದುಕೊಂಡಿದ್ದಾರೆ ಈಗ ನಮ್ಮ ದೇಶಕ್ಕೆ ಸಹಾಯದ ಅಗತ್ಯ ಇದೆ ಪ್ರತಿಯೊಬ್ಬರು ಸಹಾಯವನ್ನು ಮಾಡಿ ಅಂತ ಹೇಳಿಕೊಂಡಿದ್ದಾರೆ ನಟ ರಕ್ಷ್ ಆದರೆ ನಟ ರಕ್ಷ್ ಅವರು ಎಷ್ಟು ಹಣವನ್ನು ನೀಡಿದ್ದಾರೆ ಅನ್ನೋದನ್ನು ಮಾತ್ರ ಹೇಳಿಲ್ಲ ಎಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯವಾಗಲ್ಲ ಯಾಕಂದರೆ ಒಳ್ಳೆ ಮನಸ್ಸಿನಿಂದ ಹಣ ಕೊಡುವವರು ಬಹಳ ಕಡಿಮೆ ಇಂಥವರ ಮಧ್ಯೆ ರಕ್ಷ್ ಮಾತ್ರ ಇನ್ನೊಬ್ಬರಿಗೆ ಮಾದರಿಯಾಗಿದ್ದಾರೆ ಸೀರಿಯಲ್ ಲೋಕದಲ್ಲಿ ಹಣ ಸಹಾಯ ಮಾಡಿದ ಮೊದಲ ಕಲಾವಿದ ಗಟ್ಟಿಮೇಳ ಸೀರಿಯಲ್ನ ನಟ ರಕ್ಷ್ ನಟ ರಕ್ಷ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ